छत्रपती शिवाजी महाराज एक आदर्श व्यक्तिमत्व. DYSP बसवराज एलिगार यांचे प्रतिपादन. चिकोडी येथे शिवजयंती उत्साहात संपन्न. छत्रपती शिवाजी महाराज यांच्यावर जिजामाता यांनी उत्तम पद्धतीचे संस्कार करून एक आदर्श व्यक्तिमत्व घडवले. त्यांच्या एका व्यक्तिमत्वामध्ये अनेक पद्धतीचे कार्यकौशल्य असणार व्यक्तिमत्व पहावयास मिळते, असे प्रतिपादन चिकोडी DYSP बसवराज एलिगार यांनी व्यक्त केले. ते श्री छत्रपती शिवाजी महाराज मंडळ चिकोडी यांच्या वतीने आयोजित केलेल्या कार्यक्रमात बोलत होते. प्रारंभी उपस्थित मान्यवरांच्या हस्ते महाराजांच्या प्रतिमेचे पूजन करण्यात आले. पुढे बोलताना DYSP म्हणाले, छत्रपती शिवाजी महाराजांची विचार सर्वांनी आत्मसात करणे गरजेचे असून त्यांच्या व्यक्तिमत्वाचा अभ्यास करून आपले व्यक्तिमत्व घडवण्याचे काम केलं पाहिजे. महाराजर ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ದೇಶದಲ್ಲಿ ಸಾಕಷ್ಟು ಸಂತ ಮಹಾಂತರು, ವೀರ ಶೂರರು ಆಗಿ ಹೋಗಿದ್ದಾರೆ. ಅವರೆಲ್ಲರಲ್ಲಿ ಶಿವಾಜಿ ಮಹಾರಾಜರು ಅತ್ಯಂತ ವಿಶಿಷ್ಟವಾಗಿ ನಿಲ್ತಾರೆ. ಈ ಮಹಾಪುರುಷರ ಜಯಂತಿಯನ್ನು ಆಚರಿಸೋದಕ್ಕೋಸ್ಕರವಾಗಿ ಈ ಜಯಂತಿಗಳು ಸೀಮಿತ ಆಗಬಾರ್ದು. ಪ್ರತಿಯೊಂದು ವರ್ಷ ಪ್ರತಿಯೊಂದು ಜಯಂತಿಯನ್ನು ಆಚರಣೆ ಮಾಡುವಾಗಲೂ ಸಹಿತ ಅವರ ಒಂದೊಂದು ಗುಣಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಒಂದು ಪ್ರತಿಜ್ಞೆಯನ್ನು ಮಾಡಬೇಕಾಗುತ್ತೆ. ಅದೇ ರೀತಿ ಶಿವಾಜಿ ಮಹಾರಾಜರ ಬಗ್ಗೆ ನಾವು ಜಾಸ್ತಿ ಹೇಳಬೇಕಾಗಿಲ್ಲ. ವಿಶೇಷವಾಗಿ ಶಿವಾಜಿ ಮಹಾರಾಜರ ಒಂದು ವ್ಯಕ್ತಿತ್ವ ರೂಪುಗೊಳ್ಳುವಲ್ಲಿ ಮಾತೋ ಶ್ರೀ ಜೀಜಾಬಾಯಿ ಅವ್ರದ್ದು ಹಾಗೂ ಅವರ ಸದ್ಗುರು ಸಮರ್ಥ ರಾಮದಾಸ ಇವರಿಬ್ಬರ ಪಾತ್ರ ಭಯಂಕರ ಮಹತ್ವವಾಗಿರೋದು. ಒಬ್ಬ ಉತ್ತಮ ತಾಯಿ, ಅತ್ಯುತ್ತಮ ಶಿಕ್ಷಕ ಇವರಿಬ್ಬರು ಸಿಕ್ಬಿಟ್ರಂತಂದ್ರೆ ಒಬ್ಬ ವ್ಯಕ್ತಿ ಏನಾಗಬಹುದು ಅನ್ನೋಕ ಶಿವಾಜಿ ಮಹಾರಾಜರು ಅತ್ಯಂತ ಉತ್ಕೃಷ್ಟ ಉದಾಹರಣೆಯಾಗಿದೆ ಅಂತ. ಮಾಧವ ಶ್ರೀ ಜೀಜಾಬಾಯಿ ಅವರು ಶಿವಾಜಿ ಮಹಾರಾಜರಲ್ಲಿ ಬಾಲ್ಯದಿಂದಲೇ ಅಂತಹ ಒಂದು ಉತ್ಕೃಷ್ಟ ಕನಸುಗಳನ್ನು ಬಿತ್ತಿದ್ರು. ಸಮರ್ಥ ರಾಮದಾಸರು ಸಮರ್ಥವಾಗಿ ಅವ್ರನ್ನ ಮುನ್ನಡೆಸಿದ್ರು. ಅದಕ್ಕೆ ಇವತ್ತು ಇಡೀ ವಿಶ್ವ ಬೆರಗು ಗಣ್ಣಿನಿಂದ ನೋಡುವಂತಹ ಶಿವಾಜಿ ಅನ್ನೋ ಒಂದು ವ್ಯಕ್ತಿತ್ವ ಒಂದು ರೂಪುಗೊಂಡಂತ. ಶಿವಾಜಿಯವರಿಗಿಂತ ಮೊದಲು ಮಹಾರಾಣಾ ಪ್ರತಾಪನಂತ ಅವರು ಸಾಕಷ್ಟು ವೀರರು ಧೀರರು ನಮ್ಮ ದೇಶದಲ್ಲಿ ಹಾಕ್ಬೋದು. ಬಟ್ ಅವ್ರಿಗೆಲ್ಲ ಏನಾಗ್ಬಿಡ್ತು, ನಮ್ಮ ಒಳ್ಳೆಯತನ ಅವ್ರ ಒಳ್ಳೆಯತನ ಅವ್ರಿಗೆ ಮುಳುವಾಕೋತ ಬಂದ್ಬಿಡ್ತು. 13 ಸರ ಗಜನಿ ಮೊಹಮ್ಮದ್ ನಮ್ಮ ದೇಶ ಮೇಲೆ ದಂಡಿತ್ತೆ ಬಂದರೂ ಕೂಡ 12 ಸರಿ ಅವನು ಕ್ಷಮಿಸಿ ಕಲಿಸೋ ಅಂತ ಒಳ್ಳೆಯತನ 13ನೇ ಸಲ ಅವನಿಗೆ ಮುಳುವಾಗಿಬಿಡ್ತು. ಬಟ್ ಶಿವಾಜಿ ಮಹಾರಾಜರ ಹಂಗಿರ್ಲಿಲ್ಲ. ಶಿವಾಜಿ ಮಹಾರಾಜರಲ್ಲಿ ಕ್ಷಮಾ ಗುಣನೂ ಇತ್ತು. ಒಂದ್ ವೇಳೆ ಆ ಕ್ಷಮಾ ಗುಣವನ್ನ ಯಾರಾದರೂ ದುರುಪಯೋಗ ಮಾಡ್ಕೋತಾರ ಅಂತ ಏನಾದ್ರೂ ಶಿವಾಜಿ ಮಹಾರಾಜರಿಗೆ ಗೊತ್ತಾದ್ರೆ ಅದ್ರ ತಿರುಗುಬಾಣ ಹೆಂಗ್ ಮಾಡ್ಬೇಕು ಅನ್ನೋ ಒಂದು ಚಾಕಚಕ್ಯತೆ ಕೂಡ ಶಿವಾಜಿ ಮಹಾರಾಜರಲ್ಲಿ ಇತ್ತು. ಹೀಗಾಗಿ ಶಿವಾಜಿ ಮಹಾರಾಜರ ಎದುರುಗಡೆ ದೆಹಲಿಯ ಮೊಘಲರು ಗೋಲ್ಕೊಂಡ ಮತ್ತು ಬಿಜಾಪುರ ಸುಲ್ತಾನ್ ಅಂತ ಮಹಾ ಸಾಮ್ರಾಜ್ಯಗಳ ಕೆಡೆಯನ್ನ ಮೆಟ್ಟಿ ತಮ್ಮದೇ ಆದಂತ ಒಂದು ಸಾಮ್ರಾಜ್ಯವನ್ನ ಛತ್ರಪತಿ ಶಿವಾಜಿ ಮಹಾರಾಜರು ಆಗಿನ ಕಾಲಕ್ಕೆ ಸ್ಥಾಪನೆ ಮಾಡಿದರು. ಆದ್ದರಿಂದ ಶಿವಾಜಿ ಮಹಾರಾಜರು ಇದು ಕೇವಲ ಮನುಷ್ಯ ಮಾತ್ರದಿಂದ ಸಾಧ್ಯವಾಗುವಂತದ್ದು ಆಗಿರಲಿಲ್ಲ. ಅವರೊಬ್ಬ ಶಿವಾಂಶ ಸಂಭೂತರಾಗಿದ್ದರು. ಶಿವನ ಅಂಶವೇ ಭೂಮಿ ಮೇಲೆ ಧರೆಗಳಿಗೆ ಬಂದಿತ್ತು. ಅಂತಹ ಒಂದು ಶಿವಾಜಿ ಮಹಾರಾಜರ ವಂಶಸ್ಥರಾದ ನಮಗೆಲ್ಲ ನಿಮಗೆಲ್ಲ ಶಿವಾಜಿ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಮತ್ತೊಮ್ಮೆ. ಯಾ ಪ್ರಸಂಗಿ ಚಿಕ್ಕೋಡಿಚೆ ತಹಸೀಲ್ದಾರ್ CS ಕುಲಕರ್ಣಿ, ಪುರಸಭಾ ಮಾಜಿ ಅಧ್ಯಕ್ಷ ಜಗದೀಶ್ ಕವಟ್ ಗಿಮಠ ಆದಿನಿ ಆಪಲೆ ಛತ್ರಪತಿ ಶಿವಾಜಿ ಮಹಾರಾಜ್ ಆನಿ ತ್ಯಾಂಚಾ ಸಂಘರ್ಷ ಯಾ ವಿಷಯ ಆಪಲೆ ಮನೋಗತ ವ್ಯಕ್ತ ಕೇಲಿ. ವೀರ್ಕಿ ವಿನಾಶನಗಿರುವಂತ ಶಿವಜಯಂತಿಯ ನಿಮಿತ್ತವಾಗಿ ಅವರೆಲ್ಲ ಹೋರಾಡಿದ್ದು ಕೇವಲ ಒಂದೊಂದು ಸಮಾಜಕ್ಕಂತ ಅಷ್ಟ ಅಲ್ಲ, ಅವರೆಲ್ಲ ಹೋರಾಡಿದ್ದು ನಮ್ಮ ಹಿಂದೂ ಸಮಾಜ, ಹಿಂದೂ ರಾಷ್ಟ್ರ ನಿರ್ಮಾಣಕ್ಕಾಗಿ ಹೋರಾಡಿದಂತ. ನಾವೆಲ್ಲ ಏನ್ ಮಾಡ್ಕೊತ ಬರತ್ತೀವಿ ಅಂದ್ರೆ ಅವ್ರನ್ನ ಆಯಾ ಜಾತಿಗಳಿಗೆ ಸೀಮಿತ ಮಾಡ್ಕೋದು ಅವ್ರನ್ನ ಸಣ್ಣವ್ರು ಮಾಡಕ್ತಿವಿ, ಅವ್ರನ್ನ ದೊಡ್ಡವ್ರ ಮಾಡಿದ್ಬಿಟ್ಟು ಅವ್ರನ್ನ ಸಣ್ಣವ್ರು ಮಾಡ್ಕೊಂಡು ಬಂದೇವಿ. ಆದ್ರೆ ಇವತ್ತು ಈ ವ್ಯಕ್ತಿಯಾಗಿ ಇವತ್ತಲ್ಲಿ ಬಸವಣ್ಣ ಶಿವಾಜಿ ಇಬ್ರು ನೋಡೋಣ, ಬಹಳ ಖುಷಿ ಆಯ್ತು. ಇಲ್ಲಿಂದ ಎಲ್ಲಾನ ಒಂದೈತಿ, ಅಲ್ಲಿ ಪ್ರಭುಗೌಡೆ ಬಂದಾಗ ಇಲ್ಲ ಇದೆ DYS ಸಾಹೇಬ್ರಿಗೆ ಹೇಳ್ತೀನಿ, ಇಲ್ಲಿ ಬಂದ್ರೆ ಮುಸ್ಲಿಂ ಸಮಾಜದವರು ಶಿವಜಯಂತಿಯಾಗಿ ಇರ್ತಾರ. ನಾಳೆ ಉರ್ಸ್ ನಡೀತಿ, ಉರ್ಸ್ದಾಗ ಮುಸ್ಲಿಂ ಹೆಚ್ಚ ಈ ಮರಾಠ ಸಮಾಜ ಎಲ್ಲ ಮಂದಿರ ಅಲ್ಲಿರ್ತಾರ.
ಅದರಲ್ಲಿ ಭಾವೈಕ್ಯತೆ ಮತ್ತೊಂದು ಹೆಸರು ಅಂದ್ರೆ ಈ ಪಗುವಾಡಿ ಇಂಥ ವ್ಯವಸ್ಥೆಯೊಳಗೆ ಇವತ್ತು ಶಿವ ಜಯಂತಿಯು ಸಾಧನ ಆಗಿತ್ತು ಅಂದ್ರೆ ಭಾಳ ಖುಷಿ ಆಗ್ತೈತಿ. ಅದ್ರ ಜೊತೆಗೆ ಇದು ತಯಂದ್ರೆ ಹೆಚ್ಚಿನ ಸಂಖ್ಯೆಯೊಳಗೆ ಸೇರಿದಿರಿ. ನಾ ಬರೀ ಶಿವ ಜಯಂತಿ ಆಚರಣೆ ಮಾಡೋದು ಸಂಜೆ ಪ್ರಸಾದ್ ತಗೊಳ್ಳೋದು ಮತ್ತು ಅದನ್ನು ನಾವು ಅದ ದಿವಸ ಬಿಟ್ಟು ಹೋಗೋದಾಗಬಾರ್ದು. ಅವ್ರು ಯಾವ ಶಿವಾಜಿ ಪರದಲ್ಲಿ ಕಿತ್ಸ್ ಇರ್ತು ಈ ದೇಶಕ್ಕಾಗಿ ಯಾವ ಸಂಬಂಧ ಹೋರಾಟ ಮಾಡಿದ್ರು ಸಮಾಜಕ್ಕೆ ಯಾವುದ್ರ ಸಂಬಂಧ ಹೋರಾಟ ಮಾಡಿದ್ರು ಅನ್ನುವಂಥ ಭಾವನೆ ನಾವಿವತ್ತು ನಮ್ಮ ಮಕ್ಕಳಲ್ಲಿ ಹುಟ್ಟಿಸುವಂಥ ಕೆಲಸ ನಮ್ಗೆ ಆಗಬೇಕಾಗಿ. ನಾವೇನು ಮಾಡಾಕ್ತೀವಂತಂದ್ರೆ ಮರಾಠ ಸಮಾಜ ಒಂದು ಕಡೆ ಕೆಲವು ಕಡೆ ಶೈಕ್ಷಣಿಕವಾಗಿ ಹಿಂದೆ ಐತಂದ್ರೂ ಮತ್ತೊಂದು ಕಡೆ ಅಗ್ರಿಕಲ್ಚರ್ ಬೇಸ್ಡ್ ಅಂದ್ರೆ ಬರೀ ಕೃಷಿಗೆ ಇದಕ್ಕಷ್ಟೇ ಸೀಮಿತ ಆದಂಥ ಸಮಾಜ ಇಲ್ಲ ತಮ್ಮ ಸೀಮಿತವಾದಂಥ ಕೆಲವು ಉದ್ಯೋಗಕ್ಕೆ ಸೀಮಿತ ಆಗ್ತೈತಿ. ಅದಕ್ಕೆ ತಾಯಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿರಿ. ನೀವು ನಿಮ್ಮ ಮಕ್ಕಳಿಗೆ ಶಿಕ್ಷಣದ ಬಗ್ಗೆ ಹೆಚ್ಚಿನ ಗಮನ ಕೊಡಿಸುವಂಥ ಕೆಲಸ ಇವತ್ತು ಸಮಾಜದಾಗ ಆಗಬೇಕು. ಬರೀ ಶಿಕ್ಷಣ ಕೊಡಬೇಡ, 20 ವರ್ಷ ಎಲ್ಲ ಸಮಾಜದವ್ರು ಎಲ್ಲ ನಾವು ಏನು ಮಾಡ್ಕೋತ ಬಂದೇವೆ ಶಿಕ್ಷಣ ಕೊಡ್ಬೋದು ನಾವು ಅವ್ರನ್ನ ಹುಡುಗರು ಏನು ಮಾಡಿದ್ವಿ ರೊಕ್ಕ ಹುಡ್ಸೋ ಮಷಿನ್ ಮಾಡಿದ್ವಿ. ಶಿಕ್ಷಣದ ಜೊತೆ ಸಂಸ್ಕಾರ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಏನೈತಿ ಇದ್ರ ಬಗ್ಗೆನೂ ನಾವು ತಾಯಂದ್ರೆ ಹೇಳ್ಬೇಕಾಗಿತ್ತು. ಇಲ್ಲ ನಮ್ಮ ಮನೆ ಇವತ್ತು ಪರಿಸ್ಥಿತಿಗಳು ಹೆಂಗಾಗ್ಯಾವ ಅಂದ್ರೆ ಯಾರೊಬ್ಬರ ಹಳೆಯ ಸಂಬಂಧಿಕರು ಬಂದ್ರೆ ಇವ್ರು ಯಾರ ಅನ್ನುವಂಥ ಕೆಲವು ಪ್ರಸಂಗ ಬಂದವ್ರು. ಇವ್ರು ಅಜ್ಜಪ್ಪ ಮನೆಯಚ ಎಲ್ಲ ಕಾಯ್ ಮನೆಯಚ ಮಾಮ ಮನೆಯಚ ಘರ ಕಾಯ್ ಮನೆಯಚ ಬಂದ್ರೆ ಹಮರ ಕಳಿನ ಅಸ ಪರಿಸ್ಥಿತಿ ಸಗಳ್ಯಾಂಚ್ಯಾ ಘರ ಕಸ ಝಾಲೇ. ತ್ಯಾಮುಳೆ ಸಂಸ್ಕಾರ ಹ್ಯಾ ದಿವಸಾತ್ ಅತಿ ಶಿಕ್ಷಣ ಪೇಕ್ಷಾ ಜಾಸ್ತ ಹಮಲ ಗರಜ ಆಹೆ ಮಾಡ್ತಾರ ಈ ಸಂಸ್ಕಾರಾಚಿ ಗರಜ ಆಹೆ. ಜಾತ್ ಧರ್ಮ ಕುಟ್ಲಿ ಪಟ ಅಸಾವೆ ತೇ ಗೋಷ್ಟ ಫಾರ್ ಮೋಟಿ ನೀ ಸಂಸ್ಕಾರ ಹೆ ಮಾಣಸಾಲಾ ಹ್ಯಾ ಜಗಾಲಾ ಪಾಹಿಜೆಸ್ ಪಾಹಿಜೆ. ತ್ಯಾಮುಳೆ ಹ್ಯಾ ಶಿವಜಯಂತಿಲಾ ತುಮಿ ಆ ಶಪಥ ಘ್ಯಾ ಆಮೇ ಹಮಚಿ ಸಂಸ್ಕಾರ ಸೋಡಣಾರ ನಾಹಿ ಮನೋ ತರೀಸ್ ತೆ ಶಿವಜಯಂತಿ ತುಮಿ 100% ಸಾಧನೆ ಕೆಲಸಕ್ಕೆ. यावेळी रामामाने बी आर यादव ज्योतिबा खामकर बाळू मोहिते बबन ठाणेकर सिद्धेश्वर पाटील दत्तू भोसले चंद्रकांत यादव व युवक मंडळ शिवप्रेमी उपस्थित होते. शिवाजी महाराज बगे ಈಗಾಗಲೇ ಜಗದೀಶ್ ಕೌಟಿ ಮತ್ತು ಡಿ ಎಸ್ ಬಿ ಸಾಹೇಬರು ಹೇಳಿದ್ರು ಅವರು ಆದರ್ಶ ತಗೊಂಡ ನಾವು ಬದುಕಿದ್ರೆ ಬರ್ತಕ್ಕಂತ ದಿವಸದಾಗ ಬಹಳ ಒಳ್ಳೇದಾಗ್ತಿತ್ತು ಅನ್ನೋ ನಿಟ್ಟಿನಲ್ಲಿ ಅವ್ರು ಹೇಳಿದರು. ಆದರೆ ಮತ್ತೊಂದು ವಿಷಯ ಹೇಳಿದ್ರಲ್ಲ ಈಗ ಏನು ನಮ್ಮ ದೇಶದಾಗ ವೀರ ಪುರುಷರಿದ್ದಾರೆ ಶಿವಾಜಿ ಮಹಾರಾಜರಾಗಲಿ ಬಸವೇಶ್ವರರಾಗಲಿ ಅಂಬೇಡ್ಕರ್ ಅವರಾಗಲಿ ಪೈಗಂಬರ್ ಅವರಾಗಲಿ ಇಂಥ ಅನೇಕ ಮಹಾನ್ ವ್ಯಕ್ತಿಗಳು ನಮ್ಮ ದೇಶದಾಗ ಆಗಿದ್ದಾರೆ. ಆದರೆ ಪರಿಸ್ಥಿತಿ ಏನು ನಿರ್ಮಾಣ ಆಗಿತ್ತಂದ್ರೆ ಈಗ ಅವ್ರು ಎಲ್ಲರೂ ಕೂಡ ಮಾಡುವಂಥ ಸಂದರ್ಭ ನಿರ್ಮಾಣ ಆಗಾಗಿಲ್ಲ. ಅವ್ರವ್ರ ಜಾತಿಗೆ ನಾವು ಸೀಮಿತ ಮಾಡಿದ್ವಿ. ಆಮೇಲೆ ಯಾರು ಮಾಡಲಿಲ್ಲ ಅಂದ್ರೆ ಬ್ಯಾರೆ ಸಮಾಜ ಮಾಡಂಗಿಲ್ಲ ಜಾತಿನ ಮಾಡಬೇಕು ಅವ್ರವ್ರು ಅಂದ್ರೆ ಯಾಕಂದ್ರೆ ಅವ್ರ ಸಮಾಜದಾಗ ಹುಟ್ಟಿದಕ್ಕಂತ ಜಾತಿ ಆಗುತ್ತದೆ. ಯಾವ ದೇಶದಾಗ ವೀರ ಪುರುಷ ಆದ್ರೆ ಆ ಸಮಾಜದ ಮಂದಿನ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ನೋಡಲ ಈಗ ಯಾರು ಬಸವೇಶ್ವರರಾಗಲಿ ಪೈಗಂಬರವರಾಗಲಿ ಅಂಬೇಡ್ಕರ್ ಅವರಾಗಲಿ ಶಿವಾಜಿ ಮಹಾರಾಜರಾಗಲಿ ಎಲ್ಲ ದೇಶದಾಗಿರ್ತಕ್ಕಂಥ ಜನರ ಸಂಬಂಧ ಅವರ ಕಾರ್ಯ ಮಾಡಿದ್ದ ವ್ಯಕ್ತಿಗಳು. ಆದ್ರೆ ನಮ್ದು ಆ ಕಡೆ ಲಕ್ಷ್ಯ ಇರೋದಿಲ್ಲ. ನಾವು ನಮ್ಮ ಸಮಾಜದಾಗ ಯಾರಲಿ ವೀರ ಪುರುಷದವರು ನಾವು ಅವ್ರದೇ ಅಷ್ಟೇ ಹೆಸರ್ಕೋಬಿಟ್ಟು. ಈಗ ನೋಡಲ ಈಗ ದೇಶ ನಮ್ಮ ಸ್ವಾತಂತ್ರ್ಯ ಮಾಡಿದಂತ ಗಾಂಧೀಜಿ ಮಹಾರಾಜರು ಅನೇಕ ಮಾನ ವ್ಯಕ್ತಿಗಳು ಮಾಡಿದರು. ಆದ್ರೆ ಗಾಂಧೀಜಿ ಮಹಾರಾಜ ಜಯಂತಿ ಯಾರು ಮಾಡ್ತಾರು ಬರೇ ಸರ್ಕಾರಿ ನೌಕರಷ್ಟೇ ಮಂದಿ ಮಾಡ್ತಾರೆ. ಅಂದ್ರೆ ಅಂತ ಪರಿಸ್ಥಿತಿ ನಮ್ಮ ದೇಶದಾಗ ನಿರ್ಮಾಣ ಆಗಿತ್ತು. ನಾವು ಇವತ್ತು ಸ್ವತಂತ್ರ ಇವತ್ತ ಇದೊಂದು ಕಾರ್ಯಕ್ರಮ ನಾವು ಕೊಡಾಕ ಇವಲ್ಲಿ ಎಲ್ಲರೂ ಕೊಡಾಕ ಕಾರಣ ಗೊತ್ತು ಯಾರು ನಮ್ಮ ಮಹಾತ್ಮ ಗಾಂಧೀಜಿಯವರು. ಅವರು ತಗೊಂಡ ಅನೇಕ ಸೈನಿಕರು ತಗೊಂಡ ಅವರು ದೇಶ ಬ್ರಿಟಿಷರ್ಗೆ ಓಡಿಸಿ ಒಂದು ದೇಶ ಸ್ವಾತಂತ್ರ್ಯ ಮಾಡಿದ್ರು. ನಾವು ನೀವೆಲ್ಲ ಕೂಡಿದೀವಿ ಇಲ್ಲಿ ಅದ್ರ ಆತನ ಕಡೆ ಯಾರಿಗೂ ಲಕ್ಷ್ಯ ಇರೋದಿಲ್ಲ. ಇವತ್ತು ನಾವು ವೀರ ಪುರುಷದ ವ್ಯಕ್ತಿ ಬಗ್ಗೆ ನಾವು ಏನು ಚರ್ಚೆ ಮಾಡಬೇಕಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರದ ಇವತ್ತು ನಾವು ಹೇಳಬೇಕಾದ್ರೆ ಎಲ್ಲರಿಗೂ ಗೊತ್ತೈತೆ. ಸರಿಯಲ್ಲಿ ನೋಡ್ತಾರೆ ಎಲ್ಲ ಪ್ರತಿಯೊಂದಿದ್ರಾಗ ಯಾಕಂದ್ರೆ 400-500 ವರ್ಷ ಇದ್ದಂಥ ಬರ್ತಕ್ಕಂಥ ಪರಂಪರೆ ಇದು. ಅವಾಗಿನ ಇನ್ನಿತ್ತಕ್ಕ ಮಂದಿ
ಅವರು ಆಚಾರ ವಿಚಾರ ಎಲ್ಲ ನೋಡ್ಕೊತ ಬಂದಿದ್ದಾರೆ ಅಂದ್ರೆ ನಾವು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಒಂದ್ ಕಡೆ ಔರಂಗಜೇಬ್ ಒಂದ್ ಕಡೆ ಆದಿಲ್ ಶಾಹಿ ಅವರ ನಡುವೆ ಛತ್ರಪತಿ ಶಿವಾಜಿ ಮಹಾರಾಜ ಅವರ ರಾಜ್ಯ ನಿರ್ಮಾಣ ಮಾಡ್ತಾರೆ ಒಂದು ಸ್ವರಾಜ್ಯ ನಿರ್ಮಾಣ ಮಾಡ್ತಾರೆ ಔರಂಗಜೇಬ ಮತ್ತು ಆದಿಲ್ ಶಾಹಿ ಅಂದ್ರೆ ಹಂಗೆ ಸಾಧಾ ಮಂದಿ ಅಲ್ಲ ಅವರು 10,000 ಗಟ್ಟಲೆ ಅವರ ಕಡೆ ಸೈನ್ಯ ಔರಂಗಜೇಬ್ ಕಡೆ ಏನ್ರೇ ಒಂದು ಕೋಟಿ ಗಟ್ಟಲೆ ಸೈನ್ಯ ಅಂತ ಒಂದು ನಡುವ ರಾಜಕಾರಭಾರ ಮಾಡ್ತಕ್ಕಂತ ಯಾರು ಹೇಳಿದ್ರು ಇದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ಎಲ್ಲರೂ ನಡೆಪಿರಬೇಕು ಬರೀ ನಾವು ಛತ್ರಪತಿ ಶಿವಾಜಿ ಮಹಾರಾಜ ಸದಾ ಆಗಿಲ್ಲ ಅವ್ರ ಕಡೆ ಏನ್ರಿ ಕೋಟಿ ಗಟ್ಟಲೆ ಸೈನ್ಯ ಔರಂಗಜೇಬ್ ಕಡೆ ಆದಿಲ್ ಶಾಹಿ ಕಡೆ ಸಾವಿರಾರು ಗಟ್ಟಲೆ ಸೈನ್ಯ ಆದ್ರೆ ಆ ಕಾಲದಾಗ ಶಹಾಜಿ ಮಹಾರಾಜರು ಆದಿಲ್ ಶಾಹಿ ಕಡೆ ನೌಕರಿ ಜಿಜಾಬಾಯಿ ಅವರು ಪುನಾದಲ್ಲಿ ಅವರ ಮಕ್ಕಳ ಇಬ್ಬರು ಮಕ್ಕಳು ಸಂಭುರಾಜೆ ಒಬ್ಬ ಶಹಾಜಿ ರಾಜೆ ಶಿವಾಜಿ ರಾಜೆ ಶಿವಾಜಿ ರಾಜೆಗೆ ಬೆಳೆಸ್ತಕ್ಕಂತ ಜಿಜಾಮಾತೆ ಶಂಭುರಾಜೆಗೆ ಬೆಳೆಸ್ತಕ್ಕಂತ ಶಂಭುರಾಜೆ ಶಂಭುರಾಜೆಗೆ ಬೆಳೆಸ್ತಕ್ಕಂತ ಶಹಾಜಿ ಮಹಾರಾಜರು ಶಹಾಜಿ ಮಹಾರಾಜರು ಬೆಂಗಳೂರದಾಗ ರಾಜಧಾನಿ ಸಮಾಜದಾಗ ಅಲ್ಲಿ ಸಮಾಜಿದ್ರು ಪುಣೆದಾಗ ಜಿಜಾವು ಮಹಾಸಾಹೇಬ್ ಶಿವಾಜಿ ಮಹಾರಾಜ ಬೆಳೆಸ್ತಿದ್ರು ಅಂತ ಕಾಲದಾಗ ಒಂದು ಪರಿಸ್ಥಿತಿ ನಿರ್ಮಾಣ ಏನಾಗ್ತಿದ್ರು ವಿನಾಯತ್ ಖಾನ್ ವಿನಾಯತ್ ಖಾನ್ ಅಂದ್ರೆ ಬರೀ ಅವ್ರ ಹೆಸರು ತಗೊಂಡ್ರೆ ಸಾಕು ಅವ್ರ ಕಡೆ ಸಾವಿರಾರು ಗಟ್ಟಲೆ ಸೈನ್ಯ ಅವ್ರ ಕಡೆ ಒಂದು ದೊಡ್ಡ ಕಿಲ್ಲ ರಾಜಕಾರಭಾರ ಮಾಡಕ ಶಿವಾಜಿ ಮಹಾರಾಜ ಕಡೆ ಏನು ಕಿಲ್ಲ ಇಲ್ಲ ಏನೂ ಇಲ್ಲ ಒಂದು ರಾಜ ಲಾಲ್ ಮಹಲ್ ಅಂತ ಅಲ್ಲೇ ಇರ್ತಿರ ಪುಣಾವಳಗ ಆಮೇಲೆ ವಿನಾಯತ್ ಖಾನ್ ಏನ್ ಮಾಡ್ತಿರಂದ್ರ ಒಂದು ಸಣ್ಣ ಎಕ್ಸಾಂಪಲ್ ಕೂಡ ಇದೆ ಎಲ್ಲರೂ ಕೇಳ್ರಿ ಕನ್ನಡ ಯಾಕಂದ್ರೆ ಮರಾಠಿ ಎಲ್ಲ ತಿಳಿದ್ರಿ ಕನ್ನಡ ಹಿಂದಿ ತಿಳಿದ್ರಿ ಸಣ್ಣ ಎಕ್ಸಾಂಪಲ್ ವಿನಾಯತ್ ಖಾನ್ ಅಂದ್ರ ಯಾರ ಅವ್ರ ಮಾತು ಕೇಳಿಲ್ಲ ಅಂದ್ರೆ ತೋಪು ಹಚ್ಚಿ ಅವರ ಹಾರಿಸ್ತಿದ್ರು ತೋಪಕ್ಕೆ ಮುಂದೆ ಕಟ್ಟೋದು ಅವ್ರಿಗೆ ಹಾರಿಸ್ಬಿಡುದು ಅಂದ್ರೆ ಏನ್ ಪರಿಸ್ಥಿತಿ ಆಗ್ತಿರ್ಬೇಕು ಆಗಿನ ಕಾಲದಾಗ ನೀವು ವಿಚಾರ ಮಾಡಿ ಅಂತ ಕಾಲದಾಗ ಇನ್ನ ಯಾರು ಇರುತ್ತೋಳರು ಅವ್ರಿಗೆ ವಿನಾಯತ್ ಖಾನ್ಗ ಅವ ಆದಿಲ್ ಶಾಹಿ ಮನುಷ್ಯ ಅವ್ರಿಗೆ ಏನ್ರಿ ಅವಂಗ ಸ್ವಲ್ಪ ಏನ್ರ ಅಡಚಣೆ ಆದ್ರೆ ಬೇಕಾದ ಸೈನಿಕ ಕೂಡ ವಿಜಾಪುರದಿಂದ ವಿನಾಯತ್ ಖಾನ್ ಯಾವೇಳಿ ರಾಮಮಾನೆ ಬಿ ಆರ್ ಯಾದವ್ ಜ್ಯೋತಿಬಾ ಖಾಮ್ಕರ್ ಬಾಳು ಮೋಹಿತೆ ಬಬನ್ ಠಾಣೇಕರ್ ಸಿದ್ದೇಶ್ವರ್ ಪಾಟೀಲ್ ದತ್ತು ಭೋಸ್ಲೆ ಚಂದ್ರಕಾಂತ್ ಯಾದವ್ ವ ಯುವಕ ಮಂಡಳ ಶಿವಪ್ರೇಮಿ ಉಪಸ್ಥಿತ ಹೋತೆ.